ಹಾಯ್ ಎವ್ರಿವನ್, ಎಲ್ಲ ವಿದ್ಯಾರ್ಥಿಗಳಿಗೆ, ಸ್ಟೂಡೆಂಟ್ ಸಲ್ಯೂಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತಿನ ವಿ ಟಿ ಯು ಅಪ್ಡೇಟ್ಗೆ ನಿಮಗೆಲ್ಲ ಸ್ವಾಗತ. ವಿದ್ಯಾರ್ಥಿಗಳೇ, ಅಂದರೆ ವಿ ಟಿ ಯು ಎಕ್ಸಾಮಿನೇಷನ್ ಫೀಸ್ ಬಗ್ಗೆ ಗೊಂದಲ ಇದೆ ವಿದ್ಯಾರ್ಥಿಗಳಿಗೆ, ಮತ್ತು ಎಕ್ಸಾಮ್ ಫೀಸ್ನ ಎಷ್ಟು ಕಟ್ಟಬೇಕು ಅಂತ ಅದು ಕೂಡ ಗೊಂದಲ ಇದೆ. ಅದ್ರ ಬಗ್ಗೆ ನಿಮಗೆ ಕಂಪ್ಲೀಟ್ ಮಾಹಿತಿಯನ್ನು ಕಳಿಸ್ಕೊಡ್ತೀನಿ. ಯಾರು ಇನ್ನೂ ಕೂಡ ನಮ್ಮ ಸ್ಟೂಡೆಂಟ್ ಸಲ್ಯೂಷನ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಬೆಲ್ ಬಟನ್ ಕ್ಲಿಕ್ ಮಾಡಿ. ಸಾಕಷ್ಟು ವಿದ್ಯಾರ್ಥಿಗಳ ಡೌಟ್ ಬಂದಿದೆ ಏನಂದರೆ, ನಮಗೆ ಎಕ್ಸಾಮ್ ಅಪ್ಲಿಕೇಶನ್ ಆಲ್ರೆಡಿ ಬಿಟ್ಟಿದ್ದಾರೆ, ನಿಮಗೆ ಸೆಲೆಕ್ಟರ್ ಕೂಡ ಅನೌನ್ಸ್ ಮಾಡಿದ್ದಾರೆ, ಸೆಕ್ಷನ್ ಬಂದುಬಿಟ್ಟು ಲಾಸ್ಟ್ ಡೇಟ್ ಆಗಿದೆ. ಅದು ಕೂಡ ಎಕ್ಸಾಮಿನೇಷನ್ ಲಿಂಕ್ ಏನು ಓಪನ್ ಆಗ್ತಿಲ್ಲ, ಏನು ತೊಂದರೆ ಆಗ್ತಿದೆ, ಏನು ಪ್ರಾಬ್ಲಮು, ಯಾಕೆ ಲಿಂಕ್ ಓಪನ್ ಆಗ್ತಿಲ್ಲ, ನಮ್ಮ ಎಕ್ಸಾಮ್ ಏನು ಕತೆ ಅಂತ ವಿದ್ಯಾರ್ಥಿಗಳು ಡೌಟ್ ಬಂದಿರುತ್ತೆ. ಆ ಡೌಟ್ನ ಕ್ಲಿಯರ್ ಮಾಡೋಕ್ಕೆ ನಾನು ವಿಡಿಯೋ ಶುರು ಮಾಡ್ತಿದ್ದೀನಿ. ನೀವು ಏನು ಮಾಡಬೇಕು ಅಂದರೆ, ಪ್ರಮೋಟ್ ಆಯ್ತದ ಸುಮ್ಮನೆ ಕೂತ್ಕೋಬಾರ್ದು, ನೀವು ಎಕ್ಸಾಮ್ ಅಪ್ಲಿಕೇಶನ್ನ ಕಡ್ಡಾಯವಾಗಿ ಹಾಕಲೇಬೇಕು. ಯಾಕಂದರೆ ನಿಮಗೆ ಪ್ರಮೋಟ್ ಆಗಿದೆ, ಆದರೂ ಕೂಡ ನೀವು ಎಕ್ಸಾಮ್ ಫೀಸ್ ಕಟ್ಟಬೇಕಾಗುತ್ತೆ, ಎಕ್ಸಾಮ್ ಅಪ್ಲಿಕೇಶನ್ ಕೂಡ ಹಾಕಬೇಕಾಗುತ್ತೆ. ನೀವು ಎಷ್ಟು ಫೀಸ್ ಕಟ್ಟಬೇಕಂದ್ರೆ, ನೀವು ಫಾರ್ ಇಂಟರ್ಮೀಡಿಯೇಟ್ ಸೆಮಿಸ್ಟರ್ ಯಾವ್ಯಾವ ಪ್ರಮೋಟ್ ಆಯಿತು, 2, 4, 6 ಸೆಮ್ ಪ್ರಮೋಟ್ ಆಯಿತಲ್ಲ, ಅವರು ನಿಮಗೆ 300 ರುಪೀಸ್ ನಿಮಗೆ ಕಟ್ಟಬೇಕಾಗುತ್ತೆ. 300 ರುಪೀಸ್ ಅಂದರೆ ಟೋಟಲ್ ಆಲ್ ಸಬ್ಜೆಕ್ಟ್ ಸೇರಿ, ಎಲ್ಲ ಸಬ್ಜೆಕ್ಟ್ ಸೇರಿ ನೀವು 300 ರುಪೀಸ್, ಜಸ್ಟ್ 300 ರುಪೀಸ್ನ ನೀವು ಕಟ್ಟಬೇಕಾಗುತ್ತೆ. ನಂತರ ಬಂದುಬಿಟ್ಟು ನಿಮಗೆ ಮಾಸ್ ಕಾರ್ಡ್ ಫೀಸ್ ಪ್ಲಸ್ ಅಪ್ಲಿಕೇಶನ್ ಫೀಸ್ ಅಂತ ಟೋಟಲ್ 100 ರುಪೀಸ್ ಪ್ಲಸ್ ಆಗುತ್ತೆ. 300 + 100 ಟೋಟಲ್ 400 ರುಪೀಸ್ ನಿಮಗೆ ಕಟ್ಟಬೇಕಾಗುತ್ತೆ. ಅಂದರೆ 300 ರುಪೀಸು ಪರ್ ಇದು ಪ್ರಮೋಟ್ ಆಯ್ತಲ್ಲ ಆ ಇಯರ್ ಇಂಟರ್ಮೀಡಿಯೇಟ್ ಸೆಮಿಸ್ಟರ್ದು 300 ರುಪೀಸ್ ಫೀಸು, ಪ್ಲಸ್ ನಿಮಗೆ ಮಾಸ್ ಕಾರ್ಡ್ ಪ್ಲಸ್ ಅಪ್ಲಿಕೇಶನ್ ಫೀಸ್ ಸೇರಿ ಟೋಟಲ್ 400 ರುಪೀಸ್ ಅಂತ ಹತ್ರ ಆಗುತ್ತೆ. ನಂತರ ಬಂದುಬಿಟ್ಟು ಇದು ಓಕೆ, ಇವನ್ನ ಫೀಸ್ನ ನೀವು ಕಟ್ಟಬಾರದ ಬ್ಯಾಡ್ವಾ ಅಂತ ಕೇಳಿದ್ರೆ, ನೀವು ಫೀಸ್ನ ಕಂಪಲ್ಸರಿ ಕಟ್ಟಲೇಬೇಕು. ಯಾಕಂದರೆ ನಿಮಗೆ ಪ್ರಮೋಟ್ ಆಗಿರುತ್ತೆ, ಪ್ರಮೋಟ್ ಆದರೂ ಕೂಡ ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಫೀಸ್ ಕಟ್ಟಿಲ್ಲ ಅಂದರೆ ನಿಮಗೆ ಎಕ್ಸಾಮಿಗೆ ನೀವು ಅಟೆಂಡ್ ಮಾಡಿಲ್ಲ, ನಿಮಗೆ ಪ್ರಮೋಟ್ ಚಾನ್ಸ್ ಸಿಗಲ್ಲ, ನೀವು ಮತ್ತೆ ನೆಕ್ಸ್ಟ್ ಟೈಮಲ್ಲಿ ನೀವು ಬರಬೇಕಾಗುತ್ತೆ. ನಂತರ ಲಿಂಕ್ ಯಾಕೆ ಓಪನ್ ಆಯ್ತಿಲ್ಲ, ಫೀಸ್ದು ಲಿಂಕ್ ಯಾಕೆ ಓಪನ್ ಆಯ್ತಿಲ್ಲ ಅಂತ ನೀವು ಕೇಳ್ಬೋದು. ಯಾಕಂದರೆ ನಿಮಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಫಸ್ಟ್ ಇಯರ್ ಕೂಡ ಎಕ್ಸಾಮ್ ಬರೆದಿದ್ದಾರೆ, ಫಸ್ಟ್ ಇಯರ್ ರಿಸಲ್ಟ್ ಇನ್ನೂ ಬರೋಕ್ಕೆ ಬಾಕಿ ಇದೆ. ಫಸ್ಟ್ ಇಯರ್ ರಿಸಲ್ಟ್ ಬಂದಾದಮೇಲೆ ನಮಗೆ ಬರೋ ಚಾನ್ಸಸ್ ಜಾಸ್ತಿ ಇದೆ. ಫಸ್ಟ್ ಇಯರ್ ರಿಸಲ್ಟ್ ಯಾವಾಗ ಬರುತ್ತೆ ಕಾಯ್ದು ನೋಡೋಣ. ನಿಮಗೆ ಫಸ್ಟ್ ಇಯರ್ ರಿಸಲ್ಟ್ ಬಂದಮೇಲೆ ನಿಮಗೆ ಲಿಂಕ್ ಓಪನ್ ಆಗ್ಬೋದು, ಮತ್ತು 16 ಲಾಸ್ಟ್ ಡೇಟ್ ಅಂದರೆ ಅದನ್ನು ನೀವು ಕೇಳ್ಬೋದು. ಎಕ್ಸ್ಟೆಂಡ್ ಮಾಡೇ ಮಾಡ್ತಾರೆ, ವೆಯ್ಟ್ ಮಾಡಿ, ಫಸ್ಟ್ ಇಯರ್ ಇನ್ನೂ ರಿಸಲ್ಟ್ ಬಂದಿಲ್ಲ, ಅದನ್ನು ಎಕ್ಸ್ಟೆಂಡ್ ಮಾಡೇ ಮಾಡ್ತಾರೆ. ನಂತರ ಬಂದುಬಿಟ್ಟು ಬ್ಯಾಕ್ಲಾಗ್ ಸ್ಟೂಡೆಂಟ್ಸ್ಗಳು ಏನು ಕಟ್ಟಬೇಕಾಗುತ್ತೆ ಅಂದರೆ, ಬ್ಯಾಕ್ಲಾಗ್ ಸ್ಟೂಡೆಂಟ್ಸ್ಗಳು ಪ್ಲಸ್ ಇಂಟರ್ಮೀಡಿಯೇಟ್ ಸೆಮಿಸ್ಟರ್ 300 ರುಪೀಸ್ನ ಕಟ್ಟಲೇಬೇಕಾಗುತ್ತೆ ಕಂಪಲ್ಸರಿ, ಪ್ಲಸ್ ಅಪ್ಲಿಕೇಶನ್ ಫೀಸ್ ಪ್ಲಸ್ ಮಾರ್ಕ್ಸ್ ಕಾರ್ಡ್ ಫೀಸ್ ಸೇರಿ 400 ರುಪೀಸ್ ಕಂಪಲ್ಸರಿ ಆಗುತ್ತೆ. ನಂತರ ಬಂದುಬಿಟ್ಟು 400 ರುಪೀಸ್ ಪ್ಲಸ್ ನೀವು ಒಂದು ಪರ್ ಸಬ್ಜೆಕ್ಟ್, ನಿಮಗೆ ಇಷ್ಟು ಸಬ್ಜೆಕ್ಟ್ ಇದ್ದಾವೆ, ಅದು ಒಂದು ಸಬ್ಜೆಕ್ಟಿಗೆ ನಿಮಗೆ 150 ರೂಪಾಯಿ ಕಟ್ಟಬೇಕಾಗುತ್ತೆ. ಒಂದು ಸಬ್ಜೆಕ್ಟಿಗೆ 150 ರುಪೀಸ್ ಅಂದರೆ 150 ರೂಪಾಯಿ ನೀವು ಒಂದು ಸಬ್ಜೆಕ್ಟ್ ಕಟ್ಟಬೇಕಾಗುತ್ತೆ. ಟೋಟಲ್ ಎಷ್ಟಾಗುತ್ತೆ ಅಂದರೆ ನಿಮಗೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. 300 ಇಂಟರ್ಮೀಡಿಯೇಟ್ ಸೆಮಿಸ್ಟರ್ಗೆ 300 ರುಪೀಸ್ ಫೀಸು, ಪ್ಲಸ್ ಅಪ್ಲಿಕೇಶನ್ ಫೀಸು, ಪ್ಲಸ್ ಮಾಸ್ಕಾರ್ಡ್ ಫೀಸು, ಟೋಟಲ್ 400 ಆಗುತ್ತೆ. 300 + 100 ಟೋಟಲ್ 400 ಆಗುತ್ತೆ. 400 ಪ್ಲಸ್ ಪರ್ ಬ್ಯಾಕ್ಲಾಗು, ಪರ್ ಬ್ಯಾಕ್ಲಾಗಿ ನಿಮಗೆ 150 ರೂಪಾಯಿ ಬರುತ್ತೆ. ಟೋಟಲ್ ಎಷ್ಟು ಫೀಸ್ ಆಗುತ್ತೆ ಅಂತ ನೀವು ಚೆಕ್ ಮಾಡ್ಬೋದು. ಇದು ಇವತ್ತಿನ ಅಪ್ಡೇಟ್ ಇದೆ. ಹೆಚ್ಚಿನ ಅಪ್ಡೇಟ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.